हलो फ्रेंड्स इवत्तु तोंडेकाय माडोण याव तर माडोदंत हेळ्तीनि एल्ल कट माडि इट्कोंडिरुवंत तोंडेकाय इदु तोंडेकाय सेमी ग्रेवि माड्ता इद्दीवि इदन्न बेयिस्कोबेकु स्वल्प नीरु हाकोंडु ಒಂದು ಅರ್ಧ ಚಮಚ ಉಪ್ಪು ಹಾಕೋತಾ ಇದ್ದೀನಿ. ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲಲ್ಲಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಟಿರುವಂಥ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ಸಣ್ಣ ಪೀಸು ತುರಿದು ಹಾಕೋಬೋದು, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕಿಂಗ್ ಡೇ ಬೇರೆ ಇರುತ್ತೆ ಕೊಬ್ಬರಿ ಎಣ್ಣೆ, ಅದರಲ್ಲಿ ಮಾಡ್ತಾ ಇರೋದು. ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕೋಬೋದು, ಟೊಮೊಟೊ ಇಲ್ಲ ಅಂದರೂ ನಡೆಯುತ್ತೆ. ಇದು ಫ್ರೈ ಮಾಡಬೇಕಾದ್ರೇ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾದಮೇಲೆ ರುಬ್ಕೋಬೇಕು. ಇದನ್ನು ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ಇದಿಷ್ಟನ್ನು ರುಬ್ಕೋಬೇಕು. ಅದೇ ಬಾಂಡ್ಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ, ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಇಷ್ಟ ಇಲ್ಲ ಕೊಬ್ಬರಿ ಎಣ್ಣೆ ಅಂದರೆ ನೀವು ಊಟದ ಎಣ್ಣೆಯಲ್ಲೇ ಮಾಡ್ಕೋಬೋದು. ಚೂರು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ. ಒಂದು ಸಣ್ಣದು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗಲಿ. ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ರುಬ್ಬಿರೋಂಥ ಖಾರ ಇದಕ್ಕೆ ಹಾಕ್ಕೋಬೇಕು. ಖಾರ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಎಲ್ಲ ಫ್ರೈ ಮಾಡಿರೋದೆ. ಅರಿಶಿನ ಪೌಡ್ರು ಒಂದು ಚಮಚ, ಖಾರದ ಪೌಡ್ರು, ಧನಿಯಾ ಪೌಡ್ರ್ ಅರ್ಧ ಚಮಚ, ಸ್ವಲ್ಪ ಬೇಕಾದರೆ ಚಿಕನ್ ಮಸಾಲ ಹಾಕ್ಕೋಬೋದು. ಚೂರು ಕಾಲು ಚಮಚದಷ್ಟು ಚಿಕನ್ ಮಸಾಲ, ಇಲ್ಲಾಂದರೆ ಸಾಂಬಾರ್ ಪೌಡ್ರ್ ಕೂಡ ಹಾಕ್ಕೋಬೋದು. ನೋಡಿ ಇದು ಆಲ್ರೆಡಿ ಫ್ರೈ ಆಗಿದ್ದ ಮಸಾಲೆನೇ, ಎಣ್ಣೆ ಕೂಡ ಜಾಸ್ತಿ ಇಲ್ಲದಂಗೆ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಇದು, ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ತೊಂಡೆಕಾಯಿ ಸೆಮಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಬೆಂದಿದೆ, ಇದನ್ನು ಮಸಾಲದಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ ತೊಂಡೆಕಾಯಿ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ವಿ. ಇದನ್ನು ಇದಕ್ಕೆ
ಮಿಕ್ಸ್ ಮಾಡ್ತೀವಿ. ತೊಂಡೆಕಾಯಿ ತಿಂದಿಲ್ದವರು ಈ ಥರ ಮಾಡಿದ್ರೆ ತೊಂಡೆಕಾಯಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಪಲ್ಯ ಆದರೂ ಅನ್ಕೋಬೋದು, ಸೆಮಿ ಗ್ರೇವಿ ಆದರೂ ಅನ್ಕೋಬೋದು. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೇಕು, ಇದರಲ್ಲಿ ನೀರು ಕೂಡ ಹಾಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಬೇಕಂದರೆ ಉಪ್ಪು ನೋಡಿ ಆಮೇಲೆ ಹಾಕ್ಕೋಬೋದು, ಯಾಕಂದರೆ ಬೇಕಾದ್ರೇ ಉಪ್ಪು ಹಾಕಿದ್ದೀವಲ್ಲ. ತುಂಬ ಚೆನ್ನಾಗಾಗುತ್ತೆ, ಈ ಥರ ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಕುದಿತಾ ಇದೆ ಇದು. ಕೋಕೋನಟ್ ಆಯಿಲಲ್ಲಿ ಮಾಡಿದ ಥರ ಯಾವ ಥರನೂ ಟೇಸ್ಟೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಥರನೇ ಮಾಡ್ಕೊಂಡಿದ್ದೀನಿ. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೋಕೋನಟ್ ಆಯಿಲು. ನೋಡಿ, ಸ್ವಲ್ಪ ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಚಳಿಗೆ ಬಿಸಿ ಬಿಸಿ ಅನ್ನ ಚಪಾತಿ ಇದು ನೀವು ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಸ್ವಲ್ಪ ಒಂದು ಕುದಿ ಬರಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ, ಈಗ ಆಫ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.